1.5 lakhs per day our building charges accordingly. Archaeology department. Yes, sir. Total, sir, edu state madhe edu 20%. Per day? Per day, sir, per day. Is this a shoot? 27 days, sir. Ella kadeyilla sir, madam. Na yedu dina matra al location. Yedu days, sir, avu paid charge madhe adistuna. Andha namge idu politicians kadagli alli kelavu samajseva vyakti kadagli thumba support madidare andre namge kela eshtu free agutashtu free alli madlike avaru avakasha kodidare andre ಆನಂದ್ ಸಿಂಗ್ ಅವರು ಆಮೇಲೆ ಅವರ ಮಾಡಲಿಕ್ಕೆ ಮರಲಿಕ್ಕೆ ಇಲ್ಲ ಯಾಕಂದ್ರೆ ಅವರೇ ನಮಗೆ ಕ್ಲಾಪ್ ಅವರು ಅವರೇ ನಮಗೆ ತುಂಬ ಅಂದ್ರೆ ಸಪೋರ್ಟ್ ಮಾಡಿ ಅವರು ಅವ್ರ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ಎಲ್ಲ ಮಾಡಿ ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಿರ್ದೇಶಕ ಕುಂದೀಕ್ಷಕ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಚಿತ್ರದ ನಮಸ್ಕಾರ. ಹಲೋ, ನನ್ನ ಹೆಸರು ಪುನೀತ್ ಶೆಟ್ಟಿ ಅಂತ. ಆಕ್ಚುಲಿ ನಾನು ವೃತ್ತಿ ನನ್ನ ಫೋಟೋಗ್ರಾಫರ್ ಮತ್ತೆ ಆರ್ಟಿಸ್ಟು. ಈ ಮೂವಿ ಮಾಡಬೇಕು ಕಾರಣ ಏನಂದ್ರೆ, ಸುಮಾರು ಒಂದು 8-9 ವರ್ಷ ಹಿಂದೆ ಹಂಪಿಗೆ ಕೆಲವು ಟೂರಿಗೆ ಹೋದಾಗ, ಕೆಲವು ಇದಕ್ಕೆ ಹೋದಾಗ ಆ ಪ್ಲೇಸಲ್ಲಿ ಸಿಕ್ಕಿದಷ್ಟು ಏನೋ ಒಂದು ಶಾರ್ಟ್ ಮೂವಿ ಮಾಡಬೇಕು, ಏನೋ ಒಂದು ಮೂವಿ ಮಾಡಬೇಕು, ಮೆಸೇಜ್ ಅಂತ ಮಾಡ್ಬೇಕಂತವನು. ಅವತ್ತಿಂದ ನಾನು ಮಾಡಬೇಕು, ಯಾಕಂದ್ರೆ ಒಂದು ದಾರಿ ಬೇಕಿತ್ತು ನನಗೆ ಸುಮಾರು ವರ್ಷದಿಂದ. ಆ ದಾರಿ ನಮಗೆ ತುಂಬಾ ಸಹಕಾರ ಮಾಡಿದ್ದರು ನಮ್ಮ ಡ್ಯಾಫ್ನಿ ದುಬಾಸ್ ಪ್ರೊಡಕ್ಷನ್. ಮತ್ತೆ ಈ ಸ್ಟೋರಿ ಮಾಡ್ಬೇಕು ಬಂದಾಗ ನಾನು ಏನೋ ಒಂದು ಹೊಸತನ ಮಾಡ್ಬೇಕನ್ನೋದು ನನ್ನ ಹಠ ಇತ್ತು. ಒಂದು ಇಂಡಸ್ಟ್ರಿಗೆ ನಾವು ಹೊಸತನ ಕೊಡ್ಬೇಕನ್ನೋದು, ಯಾಕಂದ್ರೆ ಎಲ್ಲ ತುಂಬಾ ಕಾಡ್ತಾ ಇತ್ತು ಏನೋ. ಯಾಕಂದ್ರೆ ಎಷ್ಟೋ ಆರ್ಟಿಸ್ಟ್ ರಿಯಲ್ ಆರ್ಟಿಸ್ಟ್ ಅವ್ರಿಗೆ ಎಲ್ಲಾನು ಗೊತ್ತಿರುತ್ತೆ, ಬಟ್ ಅವರನ್ನೇ ನಾವು ಸ್ವಲ್ಪ ತಿತ್ತಿ ಹೇಳಿ ಮಾಡಿಸಿದ್ರೆ ಇನ್ನೂ ಒಳ್ಳೆ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನಲ್ಲಿ ಇತ್ತು. ಅದೇ ನನ್ನ ಈ ತರ ಹೇಳಿ ನನ್ನ ಪ್ರೊಡಕ್ಷನ್ ಕಡೆ ನಾ ಹೇಳಿದೆ, ಅವಾಗ ಒಪ್ಪಿದ್ರು ಅವರು, ತುಂಬಾ ಖುಷಿ ಆಯ್ತು. ಅವಾಗ ಅವ್ರು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸ್ವಲ್ಪ ಸಹಾಯ ಆಯ್ತು ತುಂಬಾ. ಬಟ್ ಅಲ್ಲಿ ನನ್ನ ಅಸಿಸ್ಟೆಂಟ್ಸ್ ಆಗ್ಲಿ ಇಲ್ಲ ನನ್ನ ವರ್ಕರ್ಸ್ ಆಗ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಥ್ಯಾಂಕ್ಸ್. ವಿರೂಪ ಈಗಿನ ಜನರೇಷನ್ ಈಗಿನ ಮಕ್ಕಳಿಗೆ ಮೆಸೇಜ್ ಅಂತ ನಾನು ಮಾಡಿದ್ದು. ಈಗಿನ ಮಕ್ಕಳ ಪರಿಸ್ಥಿತಿ ಏನುಂಟು, ಮತ್ತೆ ಹಳ್ಳಿ ಜೀವನ ಹೇಗುಂಟು, ಸಿಟಿ ಜೀವನ ಹೇಗುಂಟು, ಅದ್ರ ಮೇಲೆ ಬೇಜ್ ಇಟ್ಕೊಂಡು ಮಾಡಿದ್ದು ಸ್ಟೋರಿ. ಈ ಮಕ್ಕಳ ಪರಿಸ್ಥಿತಿ ಅಂತಂದ್ರೆ ಒಂದು ನಿರ್ದಿಷ್ಟ ಅಂತ ಹೇಳಿದ್ರೆ ಅಲ್ಲಿ ಫ್ರೀ ಆಗಿರ್ತಾರೆ, ಒತ್ತಡ ಇರಲ್ಲ, ಕಲಿಕೆ ಆಗ್ಲಿ ಒಂದು ಏನೋ ತುಂಬಾ ಅವ್ರ ಜೀವನ ಶೈಲಿ ಆಗ್ಲಿ ಅವ್ರ ಲೈಫ್ ಆರ್ಟ್ ಆಗ್ಲಿ ಎಲ್ಲಾನು ತುಂಬಾ ಫ್ರೀ ಆಗಿ ಫ್ರೀಡಮ್ ಇರುತ್ತೆ, ಜಾಲಿ ಇರುತ್ತೆ. ಅದೇ ಸಿಟಿಯಲ್ಲಿ ತುಂಬಾ ಒತ್ತಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಇದೇ ತರ ಬೆಳಿಬೇಕು, ಇದೇ ತರ ಓದ್ಬೇಕು, ಇದೇ ತರ ಆ ರೀತಿ ಇಟ್ಕೊಂಡ ಮಾಡಿ. ಈಗ ಮೂರು ಜನ ಮಕ್ಕಳು ಮೇನ್ ಹೌದು ಅಂದ್ರೆ ಇವನು ವಿನ್ಸೆಂಟ್ ರುಸ್ತುಂಗ್ ಪಾಕ್ಷ ಅಂತ ಮೂರು ಇಟ್ಕೊಂಡು ಕೋ ಸ್ಟೋರಿ ಉಪ್ಕೊಂಡು ಹೋಗಿದ್ದಾನೆ. ಮೂರು ಹಳ್ಳಿಯವರೇ ಹೌದು ಸಿಟಿ ಅಂದ್ರೆ ಒಬ್ಬನು ಬಂದು ಮತ್ತೆ ವಾಪಸ್ ಹಳ್ಳಿಗೆ ಹೋಗ್ತಾನೆ. ಅಂದ್ರೆ ಈ ಸಿಟಿ ಜೀವನ ನೋಡಿ ವಾಪಸ್ ಹಳ್ಳಿಗೆ ಹೋಗ್ತಾನೆ. ಹಳ್ಳಿನೇ ಬೆಸ್ಟ್, ಮತ್ತೆ ಅವ್ರ ಸಂಸ್ಕೃತಿ ಅವ್ರನ್ನ ಕಟ್ಟಾಕ್ಬೇಡಿ, ಸಂಸ್ಕೃತಿ ಉಳಿಬೇಕು, ಸಂಸ್ಕೃತಿ ಬೆಳಿಬೇಕು. ಹಂಪಿ ಅಂದ್ರೆ ಯಾಕಂದ್ರೆ ಒಬ್ರು ನಮ್ದೊಂದು ನಾನೊಬ್ಬ ಫೋಟೋಗ್ರಾಫರ್, ಫೋಟೋಗ್ರಾಫರ್ ಏನ್ ಇಷ್ಟ ಇರುತ್ತೆ ಮಕ್ಕಳಿಗೆ ಅದು ಮಾಡಕ್ ಬಿಡಿ ಅದನ್ನ ಮೇಲೆ ಮೆಸೇಜ್. ವಿಷ್ಣು, ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಹೊಸಪೇಟೆಯಿಂದ ಬಂದಿದ್ದೀನಿ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆ, ಪುಣ್ಯ ಅಂತೀನಿ. ನನಗೆ ಈ ತರ ಆಪರ್ಚುನಿಟಿ ಕೊಡಿಸಿದಕ್ಕೆ ದುಬೈಸ್ ಪ್ರೊಡಕ್ಷನ್ಗೆ ಹಾಗೂ ನಿರ್ಮಾಪಕರು ಡ್ಯಾಫ್ನಿ ಮೇಡಮ್ಗೆ, ಡಿಕ್ಸನ್ ಸರ್ಗೆ, ಪುನೀತ್ ಶೆಟ್ಟಿ ಸರ್ ಇವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ನಾನು 6 ವರ್ಷ ಆಯ್ತು ನಾನು ಆಕ್ಟಿಂಗ್ ಕಲಿಯೋಕೆ. ನಾನು ಶಿಬಿರದಲ್ಲಿ ಹೋಗ್ತಿದ್ದೆ ಆಕ್ಟಿಂಗ್ ಕಲೆಯಲ್ಲಿ, 2 ತಿಂಗಳು ಇರ್ತಿತ್ತು. 2 ತಿಂಗಳು ಕಲಿತು ನಾವು ಲಾಸ್ಟ್ 3 ದಿನ ಉಳಿದಿದ್ರೆ ನಾವು ಆ ತಿಂಗಳಲ್ಲಿ ಏನೇನು ಮಾಡಿರ್ತೀವಿ ಎಲ್ಲ ಜನರಿಗೆ ತೋರಿಸ್ಬೇಕಾಗ್ತೈತಿ. ನಾನು ಈ ತರ ಬೆಳೀತಾ ಬೆಳೀತಾ ಬಂದು ಆಕ್ಟಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡೆ. ಮತ್ತೆ ಹಂಪಿ ಉತ್ಸವದಲ್ಲಿ ನಮ್ಮ ಪೇರೆಂಟ್ಸ್ ಅವರು ಸ್ಟಾಲ್ ಹಾಕಿದ್ರು, ಅಲ್ಲಿ ನನಗೆ ಇದು ವಿರೂಪ
ಈ ತರ ಆಡಿಷನ್ ಇದೆ, ನನಗೆ ಮಾಡಕ್ ಸಾಧ್ಯ ಆಗುತ್ತೆ ಅಂತ ನಮ್ ಸರ್ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ರು. ಅದೇ ನನ್ಗೆ ಧೈರ್ಯದಲ್ಲಿ ನಾನು ಆಡಿಷನ್ ಮಾಡಿದೆ. ನನ್ನ ಕೈಲಿ ಎಷ್ಟಾಯ್ತು ಅಷ್ಟು ಮಾಡಿದೆ, ನನಗೆ ಸಿಕ್ತ ಅವಕಾಶ ಮಾಡಿದೆ, ಎಲ್ಲ ಖುಷಿ ಆಯ್ತು. ಎಲ್ಲರೂ ನಮ್ಮನ್ನ ಚೆನ್ನಾಗಿ ನೋಡಿದ್ರು. ಟೋಟಲಿ ವಿರೂಪ ಟೀಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಧನ್ಯವಾದ. ನಾನು 9th ಓದ್ತೀನಿ ಸರ್. ನಾನು ನಮ್ಮಣ್ಣ ಗೈಡ್ ಆಗಿರ್ತಾನೆ ಹಂಪಿಯಲ್ಲಿ. ನಾನು ನಮ್ಮಣ್ಣನ ತರ ಆಗ್ಬೇಕಂತ ನನಗೆ ಫುಲ್ ಆಸೆ ಇರುತ್ತೆ. ಆದ್ರೆ ನಮ್ಮಣ್ಣ ನನಗೆ ದೊಡ್ಡನಾದ್ಮೇಲೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾನೆ. ಅದಕ್ಕೆ ನಾನು ನಮ್ಮ ಸ್ನೇಹಿತರ ಜೊತೆ ಸುತ್ತಾಡೋದನ್ನ ನೋಡಿ, ಮತ್ತೆ ನಾನು ಅಲ್ಲಿ ಇಲ್ಲಿ ಹೋಗೋದು, ರಜಾ ಬಂದಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ನೋಡಿ ನನ್ನ ಸಿಟಿಗೆ ಹಾಕ್ತಾನೆ. ನನಗೆ ಸಿಟಿದು ವಾತಾವರಣ ನೋಡಕ್ಕಾಗದೆ, ಅಲ್ಲಿ ಬಾಳಕ್ಕಾಗದೆ ನನಗೆ ಕೋಪ ಬಂದು ಮನೆ ಬಿಟ್ಟು ಬಂದ್ಬಿಡ್ತೀನಿ ನಾನು ಹಳ್ಳಿಗೆ. ನಾನು ಆಗ ನನಗೆ ದಾರಿಯಲ್ಲಿ ನನ್ನ ಫ್ರೆಂಡ್ ವಿನ್ಸೆಂಟ್ ಸಿಗ್ತಾನ, ಅವನಿಗೆ ಕಣ್ ಕಾಣಲ್ಲ. ದಾರಿ ಪಾಸ್ ಮಾಡ್ತಿರುವಾಗ ಯಾವುದೋ ಆಟೋ ಬಂದು ಗುದ್ದಲು ಮಾಡುತ್ತೆ. ಆಗ ನಾನು ಕಾಪಾಡ್ತೀನಿ, ಇವ್ ನನಗೆ ಆಗ ಸಿಗ್ತಾನೆ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮಕ್ಕಳು ಅಂತ ಹೇಳಿದ್ರೆ ಅದೇ ಜಾಗದ ದೊಡ್ಡವ್ರಿಗೆ ಮುಟ್ಟಿಸಿದ್ರೆ ನಿರ್ದೇಶಕರ ಸತ್ಯ ಮಗ್ನೋಡಿ ಕಥೆಯೆಲ್ಲ ಹೇಳ್ತಿದ್ಯಾ ಅಂತ. ಇಲ್ಲಿ ಸೀಕ್ರೆಟ್ ಕತೆ ಏನಿಲ್ಲ, ಆ ಮಕ್ಕಳ ಅನುಭವ, ಆ ಮುಗ್ಧತೆ, ಆ ಮಾತಿದೆಯಲ್ಲ, ನಿಜವಾದ ಸೊಗಸಾಗಿದೆ. ನೆಕ್ಸ್ಟ್ ನಮ್ಮ ಶಾಹಿಲ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಾಹಿಲ್, ನಾನು ಭಟ್ಕಳ ತಾಲೂಕಿಂದ ಬಂದಿದ್ದೇನೆ. ಪ್ರೊಡ್ಯೂಸರ್ ಅಂತ ಡಬ್ನಿ ಮೇಡಮ್ ಅವರಿಗೆ ನನಗೆ ಧನ್ಯವಾದಗಳಂತ ಹೇಳ್ತೀನಿ, ಮತ್ತೆ ಡಿಕ್ಸನ್ ಸರ್ಗೆ ಧನ್ಯವಾದಗಳಂತ ಹೇಳ್ತೀನಿ, ಮತ್ತು ಡೈರೆಕ್ಟರ್ ಅಂತ ಪುನೀತ್ ಸರ್ಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇಂಥ ಒಂದು ಅವಕಾಶ ಸಿಕ್ಕಿದ್ದಾಗಿತ್ತು. ಇಂಥ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲಾಗಿತ್ತು. ಇಲ್ಲ, ಅವ್ರು ಹೇಳ್ಕೊಡ್ತಿದ್ರು. ಬಾಯಲ್ಲಿ ಅವ್ರು ಹೇಳ್ತಿದ್ರು, ಗಂಡ ಪ್ರಾಕ್ಟೀಸ್ ಮಾಡಿಸ್ತಿದ್ರು, ಗಂಡಂದ್ರ ನಾನು ಆಕ್ಟ್ ಮಾಡ್ತಿದ್ರು. ಹೌದು, ಖುಷಿಯಾಗಿತ್ತು, ನಾವು ಒಳ್ಳೆ ಎಂಜಾಯ್ ಮಾಡಿದ್ವಿ, ನನ್ಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು 10th. ಇಲ್ಲ ಇದೇ ಬಸ್ ಚಂದ್ರ.